ಅದರ್ ಸ್ಟೂಡೆಂಟ್ಸ್ ಕಾರ್ಪೊರೇಟ್ ಅಕೌಂಟಿಂಗ್ ಅಲ್ಲಿ ನಮಗೆ ಇನ್ನೂ ಒಂದು 14 ಮಾರ್ಕ್ಸ್ ಕೊಟ್ಟಿದ್ದಾರೆ. ಇದು 2013 ಅಲ್ಲಿ ಕೇಳಿರುವಂತಹ ಕ್ವಶನ್. ಅಪೂರ್ವ ಲಿಮಿಟೆಡ್ ಇಶ್ಯೂಡ್ 5 lakh ಇಕ್ವಿಟಿ ಶೇರ್ಸ್ ಆಫ್ 10 inch ಅಟ್ ಎ ಪ್ರೀಮಿಯಂ ಆಫ್ 20%. The whole of the issue is underwritten by A, B and C as under. A, B, C 2 lakh 50, 1 lakh 50, 1 lakh, what to 5 lakhs I thought. Form underwriting A, B, C to 25,000, 15,000, 10,000. The underwriting commission is 5% on the issue price and the company agreed to treat the form underwriting applications are marked forms. ಇಲ್ಲೇನಂತ ಹೇಳಿದಾನೆ, ಫಾರ್ಮ್ ಅಂಡರ್ ರೈಟಿಂಗ್ ನ ಮಾರ್ಕ್ ಅಂತ ಟ್ರೀಟ್ ಮಾಡಿದಾರಂತೆ. The company received applications for 4 lakh equity shares excluding the firm underwriting. Public in the 4 lakh share applications bandide. Aa 4 lakh share applications alli yen serkondilla, firm underwriting serkondilla. Aadre of which marked forms were as under A 1 lakh 15,000, B 2 1 lakh 25,000, C 1 lakh 30,000 shares. You are required to calculate net liability of underwriters in terms of number of shares, commission due to each underwriter, net amount due from each underwriter to the company. Net amount due from each underwriter to the company. ಇಷ್ಟು ಕ್ವಶನ್ಸ್ ಆನ್ಸರ್ ಮಾಡೋಣ. ಈಗ ಫಸ್ಟ್ ನಾನು ಕೇಳಿದ ಕ್ವಶನ್ಸ್ ಗೆಲ್ಲ ಪಟ ಪಟ ಅಂತ ಆನ್ಸರ್ ಹೇಳ್ತಾ ಇರಬೇಕು, ಓಕೆನಾ? ಈಗ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಕಂಪ್ಯೂಟೇಷನ್ ಆಫ್ total liability of underwriters. ಯಾರಪ್ಪ ಇರೋದು? ಎ, ಬಿ ಮತ್ತೆ ಸಿ, ಹೌದಾ? ಇದನ್ನ ಪರ್ಟಿಕ್ಯುಲರ್ಸ್ ಅಂತ ಅನ್ಕೋಣ. ಈಗ ಗ್ರಾಸ್ ಲಯಬಿಲಿಟಿ ಎಷ್ಟೆಷ್ಟು ಇದೆ ಹೇಳಿ. ಗ್ರಾಸ್ ಲಯಬಿಲಿಟಿ 2 lakh 50,000, 1 lakh 50,000 and 1 lakh. ಕರೆಕ್ಟಾ? ಈಗ ಇದರಲ್ಲಿ ಆಸ್ ಪರ್ ಸ್ಟೆಪ್ಸ್ ನಾವು ಫಸ್ಟ್ ಏನ್ ಮೈನಸ್ ಮಾಡಬೇಕು? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡಬೇಕು, ಕರೆಕ್ಟಾ? ಆದ್ರೆ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಎಷ್ಟು ಅಂತ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಫಸ್ಟ್ ನಾವೇನ್ ಮಾಡಬೇಕು? ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಈಗ ಕ್ಯಾಲ್ಕುಲೇಷನ್ ಆಫ್ ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್, ಓಕೆನಾ? ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಟೋಟಲ್ ಅಪ್ಲಿಕೇಶನ್ಸ್ ಕಂಪನಿಗೆ ಎಷ್ಟಕ್ಕ ಬಂದಿದೆ ಅಂದ್ರೆ 4 lakhs ಬಂದಿದೆ, ಕರೆಕ್ಟಾ? ಇದರಲ್ಲಿ ಮಾರ್ಕ್ಡ್ ಮೈನಸ್ ಮಾಡಿದ್ರೆ ಮಾರ್ಕ್ಡ್ ಅಪ್ಲಿಕೇಶನ್ಸ್ ನ ಮೈನಸ್ ಮಾಡ ಎಷ್ಟೆಷ್ಟು ಇದೆಯಪ್ಪ? ಎ ಎಷ್ಟು ಮಾಡಿದ್ದಾನೆ? 1 lakh 15,000. ಬಿ ಎಷ್ಟು ಮಾಡಿದ್ದಾನೆ? 1 lakh 25,000. ಸಿ ಎಷ್ಟು ಮಾಡಿದ್ದಾನೆ? 1 lakh 30,000 ಮಾಡಿದ್ದಾನೆ. ಅಲ್ಲಿಗೆ 3 lakh 70,000. ಅಲ್ಲಿಗೆ ಇನ್ನ 30,000 ಏನಾಗುತ್ತಪ್ಪ? ಅನ್ಮಾರ್ಕ್ಡ್ ಆಗುತ್ತೆ, ಕರೆಕ್ಟಾ? ಈಗ ಈ 30,000 ಅನ್ಮಾರ್ಕ್ಡ್ ಅಪ್ಲಿಕೇಶನ್ಸ್ ಅನ್ನ ಎ ಬಿ ಸಿ ಗೆ ಅನ್ಮಾರ್ಕ್ಡ್ ಅಂತ ಏನಂತ ಹೇಳಿದೀನಿ? ಕಂಪನಿನೇ ಡೈರೆಕ್ಟ್ ಆಗಿ ಮಾರಿರುವಂತ, ಕರೆಕ್ಟಾ? ಈಗ ರೇಷ್ಯೂ ಬೇಕು. ರೇಷ್ಯೂ ತಗೊಂಡ್ರೆ 4 zeros ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 10, ಇಲ್ಲಿ 15, ಇಲ್ಲಿ 25, ಕರೆಕ್ಟಾ? ಮೂರು ನಂಬರ್ ಗಳು 5 ಇಂದ ಡಿವೈಡ್ ಆಗುತ್ತೆ. 5 2s, 5 3s, 5 5s. ಅಲ್ಲಿಗೆ 5:3:2, 5:3:2 ಅಂದ್ರೆ 5 by 10, 3 by 10, 2 by 10. ಈಗ 30,000 ಅನ್ನ, ಓಕೆನಾ, 5 by 10, 3 by 10 ಮತ್ತೆ 2 by 10 ಅಲ್ಲಿ ಅಂಚಣ ಅಂಚಿದ್ರೆ ಇದು 15,000, ಇದು 9,000, ಇದು 6,000 ಬರ್ತಾ ಇದೆ, ಕರೆಕ್ಟ್ ಏನಪ್ಪ? ಈಗ ಮೈನಸ್ ಮಾಡಿದ್ರೆ 94,000, 1 lakh 41,000,
2,35,000 ಬರ್ತಾ ಇದೆ ಕರೆಕ್ಟ್ ಈಗ ಅನ್ಮಾರ್ಕ್ಡ್ ಮೈನಸ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಫರ್ಮ್ ಅಂಡರ್ ರೈಟಿಂಗ್ ವೆರಿ ಗುಡ್ ಕರೆಕ್ಟ್ ಆಗಿತ್ತು ಫರ್ಮ್ ಅಂಡರ್ ರೈಟಿಂಗ್ ನ ಮೈನಸ್ ಮಾಡಬೇಕು ಓಕೆನಾ ಫರ್ಮ್ ಅಂಡರ್ ರೈಟಿಂಗ್ ಎಸ್ ಎಸ್ ಇದೆ ನೋಡಿ ಬ್ರಾಕೆಟ್ 25,000 15,000 10,000 ಇದೆ ಇದು ಫರ್ಮ್ ಅಂಡರ್ ರೈಟಿಂಗ್ ಕರೆಕ್ಟಾ ಫರ್ಮ್ ಅಂಡರ್ ರೈಟಿಂಗ್ ನ ಮೈನಸ್ ಮಾಡಿದ್ಮೇಲೆ ಇವ್ರದ್ದು 2,10,000 ಇವ್ರದ್ದು 1,26,000 ಇವ್ರದ್ದು 84,000 ಬರ್ತಾ ಇದೆ ಕರೆಕ್ಟಾ ಈ ಸ್ಟೆಪ್ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಯಾವ್ದಪ್ಪ ಹೇಳಿ ನೀವು ಪ್ರಾಕ್ಟೀಸ್ ಮಾಡ್ತಾ ಇಲ್ವಾ ಮನೆಯಲ್ಲಿ ಮಾಡ್ತಾ ಇದ್ರೆ ಹೇಳ್ಬೇಕಾಗಿತ್ತು ಪಟ ಪಟ ಅಂತ ಹೇಳಬೇಕು ಮಾರ್ಕ್ ಅಪ್ಲಿಕೇಶನ್ಸ್ ಇಲ್ಲೇ ಇದೆ 1,15,000 1,25,000 1,30,000 ಕರೆಕ್ಟಾ ಈಗ ನೋಡಿ ಎ ಇನ್ನು ಮಾರ್ಬೇಕಾಗಿದೆ ಎಷ್ಟು ಮಾರ್ಬೇಕಾಗಿದೆ ಅಂದ್ರೆ 95,000 ಮಾರ್ಬೇಕು ಕರೆಕ್ಟಾ ಬಿ ಬರೀ 1,000 ಮಾರ್ಬೇಕು ಸಿ ಜಾಸ್ತಿ ಮಾರ್ಬಿಟ್ಟಿದ್ದಾನೆ ಎಷ್ಟು ಜಾಸ್ತಿ ಮಾರಿದ್ದಾನೆ ಅಂದ್ರೆ 46,000 ಅಷ್ಟು ಜಾಸ್ತಿ ಮಾರಿದ್ದಾನೆ ಕರೆಕ್ಟಾ ಈ ಸಿ ಜಾಸ್ತಿ ಮಾರಿರೋದನ್ನ ಎಕ್ಸೆಸ್ ಮಾರಿರೋದನ್ನ ಎಗೆ ಬಿಗೆ ಅಂಚೋಣ ಓಕೆನಾ ಈಗ ಎಕ್ಸೆಸ್ ಆಫ್ ಸಿ ಡಿಸ್ಟ್ರಿಬ್ಯೂಟೆಡ್ ಟು ಯಾರ್ಯಾರಿಗೆ ಎ ಮತ್ತೆ ಬಿಗೆ 5:3 ರೇಷಿಯೋನಲ್ಲಿ ಅಂಚೋಣ ಅಂಚೋಣವಾ ಈಗ 46,000 ಇಂಟು 5/8 3/8 ಯಾಕೆ 5+3 ಇಸ್ 8 ಎಸ್ ಎಸ್ ಬರುತ್ತಾ ಹೇಳಿ 28,750 ಈ ಒಂದು ಪ್ಲಸ್ 46,000 ಆಯ್ತು ಕರೆಕ್ಟಾ ಅಲ್ಲಿಗೆ ಸೀದು ನಿಲ್ಲಾಯ್ತು ಕರೆಕ್ಟಾ ಇವನು ಇನ್ನು ಜಾಸ್ತಿ ಮಾರ್ಬಿಟ್ಟಿದ್ದಾನೆ ಎಷ್ಟು ಜಾಸ್ತಿ ಮಾರಿದ್ದಾನೆ 16,250 ಜಾಸ್ತಿ ಮಾರಿದ್ದಾನೆ ಇವನೆಸ್ ಬರುತ್ತೆ ಇವಂದು 14 ರಲ್ಲಿ 8 ಹೋದ್ರೆ 6 8 ರಲ್ಲಿ 2 ಹೋದ್ರೆ 6 ಕರೆಕ್ಟಾ ಅಲ್ಲಿಗೆ ಮತ್ತೆ ಬಿ ಹತ್ರ ಏನಾಯ್ತು ಎಕ್ಸೆಸ್ ಆಯ್ತು ಈಗ ಶಾರ್ಟೇಜ್ ಇರೋದು ಯಾರಿಗೆ ಎಗ್ ಮಾತ್ರನೆ ಅದಕ್ಕೆ ಎಕ್ಸೆಸ್ ಆಫ್ ಬಿ ಟು ಎ ಓಕೆನಾ ಕಂಪ್ಲೀಟ್ ಕೊಟ್ಕೊಳ್ಳೋಣ 16,250 ಇವೊಂದು ಪ್ಲಸ್ 16,250 ಕರೆಕ್ಟಾ ಅಲ್ಲಿಗೆ ಇವರಿಬ್ಬರದು ಡ್ಯಾಶ್ ನಿಲ್ಲಾಗುತ್ತೆ ಇನ್ ಎಷ್ಟು ಬರ್ತಾ ಇದೆ 50,000 ಬರ್ತಾ ಇದೆ ಇದನ್ನ ಏನಂತ ಕರೆಯೋಣ ನೆಟ್ ಲಯಬಿಲಿಟಿ ಅಂತ ಕರೆಯೋಣ ಕರೆಯೋಣವಾ ಇದಕ್ಕೆ ಏನ್ ಆಡ್ ಮಾಡ್ಬೇಕು ಲಾಸ್ಟ್ ಅಲ್ಲಿ ಫರ್ಮ್ ಅಂಡರ್ ರೈಟಿಂಗ್ ನ ಆಡ್ ಮಾಡ್ಬೇಕು ಎಷ್ಟೆಷ್ಟು ಇದೆ ಫರ್ಮ್ ಅಂಡರ್ ರೈಟಿಂಗ್ ಅಂದ್ರೆ 25,000 ಇವೊಂದು 15,000 ಇವೊಂದು 10,000 ಟೋಟಲ್ ಮಾಡಿದ್ರೆ ಇವ್ರದ್ದು 75,000 15,000 ಮತ್ತೆ 10,000 ಇದನ್ನ ಏನಂತ ಕರೆಯೋಣ ಟೋಟಲ್ ಲೈಫ್ ಈಗ ಇವು ಮೂರನ್ನ ಆಡ್ ಮಾಡಿದ್ರೆ ನಮ್ಗೆ 1,00,000 ಬರಬೇಕು ಬರ್ತಾ ಇದೆ ಯಾಕೆ ಅಂದ್ರೆ ಕಂಪನಿಗೆ ಅಪ್ಲಿಕೇಶನ್ಸ್ ಟೋಟಲ್ ರಿಸೀವ್ ಮಾಡಿರೋದು 4,00,000 ಪಬ್ಲಿಕ್ ಗೆ ಇಶ್ಯೂ ಮಾಡಿರೋದು 5,00,000 5,00,000ದಲ್ಲಿ 4,00,000 ಹೋದ್ರೆ ಇನ್ನು 1,00,000 ಟೋಟಲ್ ಲಯಬಿಲಿಟಿ ಸರಿಯಾಗಿದೆ ಈಗ ಅವನ್ ಕೇಳಿರೋ ಮೊದಲನೇ ಕ್ವಶನ್ ಗೆ ಆನ್ಸರ್ ಮಾಡಿದೀವಿ ನೆಕ್ಸ್ಟ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತಂದ್ರೆ ಎಷ್ಟು ಕಮಿಷನ್ ಬರುತ್ತೆ ಕಮಿಷನ್ ಆದ್ಮೇಲಿಂದ ಇನ್ನೆಷ್ಟು ಕಂಪನಿ ದುಡ್ಡು ಕೊಡಬೇಕಾಗುತ್ತೆ ಅಂತ ಕೇಳಿದ್ದಾರೆ ಕರೆಕ್ಟಾ ಎಸ್ ಆರ್ ನೋ ಎಸ್ ಸರ್ ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಏನೋ ಕಮಿಷನ್ ಫಸ್ಟ್ ಕಮಿಷನ್ ಕ್ಯಾಲ್ಕುಲೇಟ್ ಮಾಡೋಣ ಈಗ ಎ ಮತ್ತೆ ಬಿ ಮತ್ತೆ ಸಿ ಮೂರು ಜನ ಇದ್ದಾರೆ ಕರೆಕ್ಟಾ ಇವ್ರಿಗೆ ಕಮಿಷನ್ ಎಷ್ಟಪ್ಪ ಪರ್ಸೆಂಟೇಜ್ ಕೊಡೋದು ಕಮಿಷನ್ 5% ಕೊಡ್ತೀವಿ ಕರೆಕ್ಟಾ ಎಸ್ ಆರ್ ನೋ ಈಗ ಎ 2.5 ಲಕ್ಷ ಶೇರ್ಸ್ ತಗೊಂಡಿದ್ದಾರೆ ಕರೆಕ್ಟಾ ಒಂದು ಶೇರ್ ಬೆಲೆ 10 ರೂಪಾಯಿ ಅಂತೆ ಪ್ರೀಮಿಯಂ ಅಲ್ಲಿ ಎಷ್ಟು ರೂಪಾಯಿ ಅಂತ ಹೇಳ್ತಾ ಇದ್ದಾನೆ 20%
ಕರೆಕ್ಟ್ ನೋಡಿ ಟೆನ್ ರುಪೀಸ್ ಮೇಲೆ 20% ಪ್ರೀಮಿಯಂ ಅಂದ್ರೆ ಎಷ್ಟು ಬರುತ್ತೆ 2 ರುಪೀಸ್ ಬರುತ್ತೆ ಕರೆಕ್ಟ್ ಹಾಗಾದ್ರೆ 10+2 ಎಷ್ಟಾಯ್ತು 12 ರೂಪಾಯಿ ಆಯ್ತು ಕರೆಕ್ಟ್ ಈಗ 2.5 ಲಕ್ಷ × 12 ಇದು 1.5 ಲಕ್ಷ × 12 ಇದು 1 ಲಕ್ಷ × 12 ಈಗ ಇವ್ರದ್ದು ಒಟ್ಟು 12 ಲಕ್ಷ ಬರ್ತಾ ಇದೆ ಇವ್ರದ್ದು ಎಷ್ಟು 18 ಲಕ್ಷ ಬರ್ತಾ ಇದೆ ಇವ್ರದ್ದು ಎಷ್ಟು 30 ಲಕ್ಷ ಬರ್ತಾ ಇದೆ ಕರೆಕ್ಟಾ ಈಗ ಕಮಿಷನ್ ನೋಡೋಣ ಯಾವ್ದ್ರ ಮೇಲೆ 5% 30 ಲಕ್ಷದ ಮೇಲೆ 5% ಕಮಿಷನ್ ಮಾಡಬೇಕು ನೋಡಿ 30 ಲಕ್ಷದ ಮೇಲೆ 5% ಎಷ್ಟು ಬರುತ್ತೆ 1,50,000 ಬರುತ್ತೆ 18 ಲಕ್ಷದ ಮೇಲೆ 5% ಎಷ್ಟು ಬರುತ್ತೆ 90,000 ಬರುತ್ತೆ ಕರೆಕ್ಟಾ 12 ಲಕ್ಷದ ಮೇಲೆ 5% ಎಷ್ಟು ಬರುತ್ತೆ 60,000 ಬರುತ್ತೆ ಇದನ್ನ ಕಮಿಷನ್ ಪೇಯಬಲ್ ಅಂತ ಹೇಳೋಣ ಏನಂತ ಹೇಳೋಣ ಕಮಿಷನ್ ಪೇಯಬಲ್ ಇಷ್ಟು ಕಮಿಷನ್ ದುಡ್ಡನ್ನ ಕೊಡಬೇಕಾಗುತ್ತೆ ಓಕೆನಾ ಈಗ ಅಂಡರ್ ರೈಟರ್ಸ್ ಯಾರೋ ಅಂಡರ್ ರೈಟರ್ಸ್ ಕಂಪನಿಗೆ ನೆಕ್ಸ್ಟ್ ಬಾಕಿ ಇದೆ ಓಕೆನಾ ಇಲ್ಲಿ ಏನಂತ ಬರೀತೀನಿ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಪೇಯಬಲ್ ಬೈ ಅಂಡರ್ ರೈಟರ್ಸ್ ನೋಡಿ ಅಂಡರ್ ರೈಟರ್ಸ್ ಒಟ್ಟು ಇನ್ನೆಷ್ಟು ಕೊಡಬೇಕು ಕಂಪನಿಗೆ ಅಂತ ಹೇಳಿ ನೋಡಿ ಒಟ್ಟು ಅಂಡರ್ ರೈಟರ್ಸ್ ಎ ಬಿ ಸಿ 3 ಜನ ಓಕೆನಾ ಟೋಟಲ್ ಲಯಬಿಲಿಟಿ ಅವ್ರದ್ದು ಏನಿದು ಟೋಟಲ್ ಲಯಬಿಲಿಟಿ 30 ಲಕ್ಷ ಕರೆಕ್ಟಾ ಇದು 18 ಲಕ್ಷ ಇದು 12 ಲಕ್ಷ ಕರೆಕ್ಟ್ ಏನಪ್ಪ ಇದರಲ್ಲಿ ಅವ್ರು ಕೊಡಬೇಕಾಗಿರೋ ಕಮಿಷನ್ ಎಷ್ಟಪ್ಪ ಏನ್ ಮಾಡಿದ್ದೀನಿ ನೋಡು ಇವ್ರಿಗೆ 1.5 ಲಕ್ಷ ಇವ್ರಿಗೆ 90,000 ಇವ್ರಿಗೆ 60,000 ಅಲ್ಲಿಗೆ ಕಂಪನಿಗೆ ಇನ್ನ ಅಂಡರ್ ರೈಟರ್ಸ್ ಎಷ್ಟೆಷ್ಟು ಕೊಡಬೇಕು ಅಂದ್ರೆ 28,50,000 17,10,000 ಮತ್ತೆ ಇವರು 11,40,000 ಅಷ್ಟು ಕೊಡಬೇಕಾಗುತ್ತೆ ಇಷ್ಟು ಮಾಡಿದ್ರೆ 14 ಮಾರ್ಕ್ಸ್ ಬರುತ್ತೆ 3 ಕ್ವಶನ್ಸ್ಗು ಆನ್ಸರ್ ಮಾಡಿ ಮೊದಲನೇ ಕ್ವಶನ್ ಆನ್ಸರ್ ಇದು ಎರಡನೇ ಕ್ವಶನ್ ಆನ್ಸರ್ ಇದು ಮೂರನೇ ಕ್ವಶನ್ ಆನ್ಸರ್ ಅರ್ಥ ಆಯ್ತಾ ಕ್ಲೀನ್ ಆಗಿ ಬರ್ಕೊಳ್ಳಿ ಹೇಳ್ತೀನಿ